ಇನ್ನೊಂದು ಕಡೆಗೆ ಈ ಹಿಂದೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಇಲ್ಲಿ ರಸ್ತೆ ಸರಿಯಾಗಿಲ್ಲ, ಹದಗೆಟ್ಟು ಹೋಗಿದೆ. ಇನ್ನು ಮಳೆ ಬಂದ್ರೆ ಸಾಕು, ಓಡಾಡಲು ಸರಿಯಾದ ವ್ಯವಸ್ಥೆ ಕೂಡ ಇರಲ್ಲ. ಇನ್ನು ಅದೇ ಗ್ರಾಮದ ಶಾಸಕರು ಕೂಡ ನಾವು ಈಗಾಗಲೇ ಅವರಿಗೆ ಮನವಿಯನ್ನ ಮಾಡಿದ್ವಿ, ಅವರು ಈ ಹಿಂದೆ ಕೂಡ ಭರವಸೆಯನ್ನ ಕೊಟ್ಟಿದ್ರು, ಈ ರಸ್ತೆನ ನಾವು ಆದಷ್ಟು ಬೇಗ ಅಭಿವೃದ್ಧಿ ಮಾಡ್ತೀವಿ ಅಂತ ಶಾಸಕರು ಭರವಸೆ ಕೊಟ್ಟಿದ್ರು. ಆದ್ರೆ ಇಲ್ಲಿಯವರೆಗೂ ಶಾಸಕರು ಇತ್ತ ಕಡೆ ಬಂದಿಲ್ಲ, ನಮಗೆ ಅದೇ ಪರಿಸ್ಥಿತಿ ಆಗಿದೆ ಅಂತ ಅಲ್ಲಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಹದಗೆಟ್ಟ ಒಳ ರಸ್ತೆ ನೋಡಿ, ಹಿಂದೆ ಕೂಡ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ತಗ್ಗು ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅಥವಾ ಇಲ್ಲವೋ ಇಲ್ಲಿ ಶಾಸಕ ಶ್ರೀಮಂತ್ ಪಾಟೀಲ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹಿಂದೆ ಕೂಡ ನಾವು ಅವರ ಗಮನಕ್ಕೆ ತಂದಿದ್ವಿ, ಅವರು ಕೂಡ ಇಲ್ಲಿ ಬಂದು ಹೋಗಿ ನೀವು ಈ ರಸ್ತೆಯನ್ನ ನೋಡಿ ಅಂತ ಈಗಾಗಲೇ ನಾವು ಹಿಂದೆ ಹೇಳಿದ್ವಿ. ಆದ್ರೂ ಕೂಡ ಇವರು ಐಷಾರಾಮಿ ಜೀವನದಲ್ಲಿದ್ರು, ಮಳೆಗಾಲ ಬಂದ್ರೆ ಸಾಕು ರಸ್ತೆ ಗುಂಡಿಯಲ್ಲಿನ ನೀರಿನ ಕಾರುಬಾರು ಇಲ್ಲಿ ಉಂಟಾಗುತ್ತೆ. ನೋಡಿ ಇಲ್ಲಿ ಕೊಚ್ಚೆ ಗುಂಡಿಯಲ್ಲಿ ಪ್ರತಿದಿನ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನೀವು ಕಾರಲ್ಲಿ ಓಡಾಡ್ತೀರಿ ಶಾಸಕರೇ, ಒಮ್ಮೆ ನೀವು ಇಲ್ಲಿ ಬಂದು ನೋಡಿ ನಮ್ಮ ಪರಿಸ್ಥಿತಿಯನ್ನ ನೋಡಿ ಅಂತ ಈಗಾಗಲೇ ಈ ಹಿಂದೆ ಕೂಡ ಅಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರೆ ಶಾಸಕರು ಈ ಹಿಂದೆ ಕೂಡ ಹೇಳಿದ್ರು, ಆಗಸ್ಟ್ 15ರಂದು ಶ್ರೀಮಂತ್ ಪಾಟೀಲ್ ಹೇಳಿದ ಮಾತು ಮಾತಿನ ತಕ್ಕಂತೆ ಇವರು ನಡೆದುಕೊಂಡಿಲ್ಲ. ಭಾಷಣ ಮಾಡುವ ವೇಳೆ ಕೊಚ್ಚೆ ಗುಂಡಿ ಚಿತ್ರ ಕಳುಹಿಸಿ ಬಹುಮಾನ ಪಡೆಯಿರಿ. ನೋಡಿ ಇವರು ಕೂಡ ಹೇಳಿದ್ರು, ನನ್ನ ಅಂದ್ರೆ ನನ್ನ ಇದರಲ್ಲಿ ಯಾವುದಾದ್ರೂ ರಸ್ತೆ ಏನಾದ್ರೂ ಅಧ್ವಾನ ಆಗಿದ್ರೆ ನನಗೆ ಇದನ್ನ ತಿಳಿಸಿ ಅಂತ ಈಗಾಗಲೇ ಹೇಳಿದ್ರು. ಆದ್ರೆ ಇವರು ಭರವಸೆಯನ್ನ ಏನ್ ಕೊಟ್ಟಿದ್ರು, ಆಗಸ್ಟ್ 15 ಶ್ರೀಮಂತ್ ಪಾಟೀಲ್ ಹೇಳಿದ ಮಾತು ಇದು ಅಂತಂದ್ರೆ ಈ ದಿನದಲ್ಲಿ ಅವರು ಹೇಳಿದ್ರು, ಭಾಷಣ ಮಾಡುವ ವೇಳೆ ಹೇಳಿದ್ರು, ಕೊಚ್ಚೆ ಗುಂಡಿ ಚಿತ್ರ ಕಳುಹಿಸಿ, ನೀವು ಎಲ್ಲಾದ್ರೂ ಇದ್ರೆ ನಿಮಗೆ ಕಂಡು ಬಂತು ಅಂದ್ರೆ ನನಗೆ ಕಳುಹಿಸಿ ಬಹುಮಾನ ಪಡೆಯಿರಿ ಅಂತ ಆಗಸ್ಟ್ 15ರಂದು ಇವರು ಹೇಳಿದ್ರು. ಆದರೆ ತಮ್ಮ ತವರು ಕ್ಷೇತ್ರದಲ್ಲಿರುವ ಶೆಡ್ಬಾಳ ರಸ್ತೆಗೆ ಮುಕ್ತಿ ಯಾವಾಗ? ಇಲ್ಲಿ ಎಲ್ಲಿದ್ದೀರಿ ಶಾಸಕರೇ, ಒಮ್ಮೆ ಈ ಕಡೆಗೆ ಬನ್ನಿ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ಅಲ್ಲೇ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿಂದೆ ಕೂಡ ಅಮೋಕ್ ಟಿವಿ ಈ ಕುರಿತಂತೆ ಸುದ್ದಿ ಬಿತ್ತರಿಸಿತು. ಆದ್ರೆ ಇವರು ಅಂದ್ರೆ ಶಾಸಕರು ಐಷಾರಾಮಿ ಜೀವನದಲ್ಲಿ ನೀವು ಕಾರಲ್ಲಿ ಓಡಾಡ್ತೀರಿ, ನಿಮ್ಗೇನ್ ಗೊತ್ತಾಗುತ್ತೆ ಬಡವರ ಕಷ್ಟ? ಇಂತಹ ರಸ್ತೆಯಲ್ಲೇ ನಾವು ಪ್ರತಿದಿನ ಓಡಾಡ್ಬೇಕು. ನೀವು ಒಮ್ಮೆ ಬನ್ನಿ ನಮ್ಮ ತರ ಇಲ್ಲಿ ಬಂದು ನೋಡಿ ತಿರುಗಾಡಿ ರಸ್ತೆಯಲ್ಲಿ, ನಿಮಗೆ ಆವಾಗ ಗೊತ್ತಾಗುತ್ತೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಾ ಗುಂಡಿಗಳು, ನೋಡಿ ಅದು ದೊಡ್ಡ ಪ್ರಮಾಣದ ಗುಂಡಿ ಇದೆ, ಅದರಲ್ಲಿ ನೀರು ತುಂಬಿಕೊಂಡಿದೆ, ಅದರಲ್ಲೇ ಜನರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಶಾಸಕರೇ ನೀವು ಸುಮ್ಮನಿದ್ದೀರಿ, ನಮ್ಮ ಕಷ್ಟ ಕೇಳಲು ನೀವು ಬಂದಿಲ್ಲ, ಒಮ್ಮೆ ಈ ಕಡೆಗೆ ಬಂದು ನೋಡಿ ಅಂತ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು. ಹೋಗ್ಬಿಡ್ರಿ
ರಸ್ತಾ ರೀ ಒಂದ ಆಗಿ ಒಂದ 15 ವರ್ಷ ಆತ್ ರೀ ಈಗ ಶಾಸಕರಿಗೆ ನಾವು ಮನವಿ ಮಾಡಿದ್ವಿ ರೀ ಮತ್ತೆ ಎಂಪಿ ಅವರಿಗೆ ಮನವಿ ಮಾಡಿದ್ವಿ ಒಂದ 1.5 ಕಿಲೋಮೀಟರ್ ಮಾಡಿದಾರೆ ರೀ ಅದು ಅಂತ ತಿಂಗಳದ ರೋಡ್ ಕಿ ತೊಂಟೈತ್ರಿ ಉಳಿದದ 3.5 ಕಿಲೋಮೀಟರ್ ಯಾ ಉಳಿದೈತ್ರಿ ಅದು ಹಂಗ ಉಳಿದೈತ್ರಿ ರೋಡ್ ರೀ ಈ ಸಾಲಿ ಹುಡುಗರಿಗೆ ಆಗಲಿ ರೈತರಿಗೆ ಆಗಲಿ ಭಯಂಕರ ತ್ರಾಸ ನಡೆದೈತ್ರಿ ಇನ್ನ ಕಬ್ಬಿನ ಸೀಸನ್ ಚಾಲು ಆಗಿಲ್ಲ ರೀ ಮತ್ತೆ ಶಾಸಕರು ಯಾನ್ ಹೇಳ್ತಾರೆ ರೀ ಮಾನ್ಯ ಆಗಸ್ಟ್ 15 ದಿವಸ ಇಲ್ಲ ಒಂದ ಎಲ್ಲರೆ ಕಡ್ಡಿ ಬಿದ್ರ ಒಂದ ಕಾಗವಾಡ ಮತ್ತೆ ಕ್ಷೇತ್ರದಾಗ ಮತ್ತೆ ಏನ್ ರೀ ಅಂತದ ಏನ್ ರೀ ರೋಡ್ ಇದನ್ನ ಆಗಿದ್ರ ಏ 1000 ರೂಪಾಯಿ ನನ್ನ ಕ್ಷೇತ್ರದ ಬಕ್ಷಿಸ್ ಕೊಡ್ತನ ಯಾರ ತೋರಿಸ್ ಕೊಟ್ರ ಅಂತ ಹೇಳ್ತಾರೆ ಇದು ನೋಡ್ರಿ ಇದರ ರಸ್ತಾ ನೋಡ್ರಿ ಇದು ಬ್ರಿಟಿಷರ ಕಾಲದ ರಸ್ತಾ ರೀ ಇದು ಈ ನಮನಿ ಪರಿಸ್ಥಿತಿ ಆಗಿ ಕೂತೈತ್ರಿ ಹೆಂಗ ಬದುಕುದ್ರಿ ನಾವು ದಿನ ಹೋಗೋದು ಹೆಂಗ್ರಿ ನಾವು ಹಾಲ ಹೈನ ದನಗಳ ಎಲ್ಲ ನಮನಿ ಮಂದಿ ರೈತರ ತ್ರಾಸ ಚಾಲು ಆಗಿತ್ರಿ ನೋಡ್ರಿ ಇದನ್ನ ಒಂದ್ ಜರ ಯಾನ್ರ ಮಾಡಿ ಎಮ್ಎಲ್ಎಗಳ ಗಮನಕ್ಕೆ ತಗೊಂಡ್ ಬರ್ರಿ ನೀವ ಎಮ್ ಎಲ್ ಎಗಳಾದ್ರು ನಮ್ಮ ಐನಾಪುರ ಭಾಗದಾಗ ಅನ್ಕ ಊರಾಗಟ್ಟ ನೋಡ್ಲತ್ತಾರ ಹೊಲಗೋಟ ಬಂದ ಇದು ಹಾದಿ ನೋಡವರು ಯಾನು ಮಾಡುವಾರ ಅವ್ರ ಎಮ್ ಎಲ್ ಎಗಳಿಗೆ ಸದ್ದದಾಗಂತ ಶ್ರೀಮಂತ ಪಾಟೀಲ್ಗೆ ಹೇಳ್ತಾನೆ ಮನವಿ ಮಾಡಿ ಹೇಳ್ತಾನು ಇದೊಂದು ರೋಡ್ ನಮಗೆ ಮಾಡಿ ಕೊಡಬೇಕು ರೋಡ್ ಅವ್ರಿಗೆ ಯಾನ್ರ ಮಾಡಿ ಒಟ್ಟು ಅಗದಿ ಅನ್ನ ಅದನ್ನು ಮಾಡ್ತನು ಭ್ರಷ್ಟಾಚಾರ ಮುಕ್ತ ಮಾಡ್ತನು ಇದನ್ನು ಮಾಡ್ತನು ಒಂದು ತಿಂಗಳದಾಗ ರೋಡ್ ಕಿತ್ತು ಹೋಗೈತಿ ಯಾನ್ ಭ್ರಷ್ಟಾಚಾರ ಮುಕ್ತ ಮಾಡ್ತಾರ್ರಿ ಇವ್ರ ಒಂದು ತಿಂಗಳಾದ್ರೆ ಮಾಡಿ ನಮಗೆ 7 ಕಿಲೋಮೀಟರ್ ರೋಡ್ ಕಿತ್ತು ಹೋಗೈತಿ ಇದು 3.5 ಕಿಲೋಮೀಟರ್ ಈ ನಮನಿ ಈ ಹಂತಕ್ಕೆ ಬಂದೈತ್ರಿ ಅದು ಹಾದಿ ಹೆಂಗ್ ಮಾಡೋದು ಹೇಳ್ರಿ ನಮಗೆ ಬಟ್ ತೋರಿಸಿ ಇದನ್ನ ಹದಿ ಮಾಡಿ ನಮಗೆ ಕೊಡ್ಬೇಕು ಅವ್ರ ಕೊಡ್ಲಿಕ್ರ ಇದ್ರ ದೊಡ್ಡ ಧರಣಿ ಮಾಡಿ ನಾವು ದೊಡ್ಡ ಹೋರಾಟ ಮಾಡ್ಬೇಕಾಗತ್ತಿ ಈ ಹದಿ ಸಲುವಾಗಿ ಹೇಳ್ತಿರಣ್ಣ ಈಗ ಲಾಸ್ಟ್ ವಾರ್ನಿಂಗ್ ರೀ ಇದು ಎಸ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಉದಯ್ ಹಿಂದೆ ಕೂಡ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು ಆವಾಗಲೂ ಕೂಡ ಶಾಸಕರು ಏನೋ ಅಂತಂದ್ರೆ ಈಗ ಎಲ್ಲೇ ಗುಂಡಿಗಳು ಕಾಣಿಸಿದ್ರೂ ಕೂಡ ನನಗೆ ಚಿತ್ರವನ್ನ ನೀವು ಕಳುಹಿಸಿ ಅಂತ ಈಗಾಗಲೇ ಈ ಮಾತನ್ನ ಹೇಳಿದ್ರು ಹಿಂದೆ ಕೂಡ ಆದ್ರೆ ಇಲ್ಲಿಯವರೆಗೂ ಅಧಿಕಾರಿಗಳು ಈ ಕಡೆಗೆ ಬಂದಿಲ್ಲ ಅನ್ನೋದು ಇಲ್ಲಿ ಆರೋಪ ಸ್ಪಷ್ಟವಾಗಿ ಕೇಳಿ ಬಂದಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಸ್ಮಿತ ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನಲ್ಲಿ ಐನಾಪುರ ದಿಂದ ಶಿರಬಳಕ್ಕೆ ಹೋಗುವಂತ ಮಾರ್ಗ ಇದು ರಸ್ತೆ ತುಂಬಾ ಹದಗೆಟ್ಟು ಹೋಗಿರುವಂತದ್ದು ಮಳೆ ಬಂದ್ರೆ ಸಾಕು ಈ ತಗ್ಗು ದಿನಗಳಲ್ಲಿ ನೀರು ನಿಂತ್ಕೊಂಡ್ ಬಿಟ್ಟು ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಮತ್ತೆ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗಿರುವಂತದ್ದು ಆದ್ರೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ಮಾಡುವಾಗ ಏನು ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಅವರು ಎಲ್ಲಾದ್ರೂ ನನ್ನ ಮತಕ್ಷೇತ್ರದಲ್ಲಿ ಯಾವ್ದಾದ್ರು ರಸ್ತೆ ಹಾಳಾಗಿದ್ರೆ ಅಥವಾ ಯಾವ್ದಾದ್ರು ರಸ್ತೆಗಳು ಹಾಳಾಗಿದ್ರೆ ಅಂತದನ್ನ ನನಗೆ ಚಿತ್ರೀಕರಣ ಮಾಡಿ ತೋರಿಸಿದ್ರೆ ನಿಮಗೆ 1000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಅಂತ ನಗದು ಬಹುಮಾನ ನೀಡಲಾಗುವುದು ಅಂತ ಭಾಷಣದ ವೇಳೆ ಹೇಳುವಂತದ್ದು ಭಾಷಣೆ ಮಾಡಿದ್ರು ನಗದು ಬಹುಮಾನ ನೀಡಲಾಗುತ್ತೆ ಅಂತ ಆದ್ರೆ ಇಂತಹ ಗುಂಡಿಗಳು ಎಲ್ಲಿ ಕಾಣಿಸ್ತಾ ಇಲ್ವಾ ಅವರಿಗೆ ಖಂಡಿತ ಸ್ಮಿತ ಏನು ಅಂತಂದ್ರೆ ಕಾಗವಾಡ ಮತಕ್ಷೇತ್ರದಲ್ಲಿ ಇದು ಒಂದೇ ಏನಂತಲ್ಲ ಹಲವಾರು ರಸ್ತೆಗಳು ಈಗಾಗಲೇ ಏನು ಮಾಡಿರುವಂತಹ ರಸ್ತೆಗಳು ಸಹ ಏನು ರಸ್ತೆಗಳು ಕಾಮಗಾರಿಗಳನ್ನ ಎಲ್ಲ ಕಳಪೆ ಮಟ್ಟದಾಗಿರುವಂತದ್ದು ಸ್ಮಿತ ಆದ್ರೆ ಇವತ್ತಿನ ದಿನದಲ್ಲೂ ಇದೇ ಪರಿಸ್ಥಿತಿ ಇದೆಯಾ ಅಲ್ಲಿ ಖಂಡಿತ ಸ್ಮಿತ ಇನ್ನೂ ಇನ್ನೂ ಈಗ ಹೇಗೆ ಇರುವುದರಿಂದ ಸಾರ್ವಜನಿಕರು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಸ್ಮಿತ ಎಸ್ ಇನ್ನು ಈಗಾಗಲೇ ಅಲ್ಲಿ ಶಾಸಕರು ಹೇಳಿರುವ ಹಾಗೆ ಇಲ್ಲಿ ಗುಂಡಿಯ ಚಿತ್ರನ ಕಳುಹಿಸಿ ಅಂತ ಹೇಳಿದ್ರು ಇದು ಅವರ ಗಮನಕ್ಕೂ ತರಬಹುದು ಈಗ ಚಿತ್ರವನ್ನ ಅಲ್ಲಿ ಫೋಟೋವನ್ನ ತೆಗೆದು ಅವರಿಗೆ ಕಳಿಸಬಹುದಲ್ಲ ಈಗಾಗಲೇ ಅವರು ಹೇಳಿರುವಂತ ಮಾತಿನ ಪ್ರಕಾರ ಖಂಡಿತ ಸ್ಮಿತ ಏನು ಅಂತಂದ್ರೆ ಅಲ್ಲಿಯ ಸಾರ್ವಜನಿಕರು ಮತ್ತೆ ರೈತರು ಈಗಾಗಲೇ ಏನು ಏನು ಅಂತಂದ್ರೆ ಈಗ ಚಿತ್ರೀಕರಣ ಮಾಡಿ ಅವರಿಗೆ ಕಳಿಸಿರುವಂತದ್ದು ಅವ್ರ ಗಮನಕ್ಕೆ ಸಹ ತಂದಿರುವಂತದ್ದು ಅವರ ಅದಷ್ಟೇ ಅಲ್ಲದೆ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿರುವಂತದ್ದು ಸ್ಮಿತ ಎಸ್ ಓಕೆ ಉದಯ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ಉದಯ್ ಅವರು ಕೂಡ ಈಗಾಗಲೇ ಇವರು ಅಂದ್ರೆ ಶಾಸಕರು ಹೇಳಿರುವಂತಹ ಮಾತಿನ ಪ್ರಕಾರ ನನಗೆ ಫೋಟೋ ಕಳುಹಿಸಿ ಅಂದ್ರೆ ಕಳುಹಿಸಿದ್ರೆ ನಾನು ನಿಮಗೆ ಬಹುಮಾನ ಕೊಡ್ತೀನಿ ಅಂತ ಶಾಸಕರು ಹೇಳಿದ್ರು ಈ ಸ್ಟೋರಿಯನ್ನ ನೀವು ಫಾಲೋ ಅಪ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲಿ ಇವರು ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ನೋಡೋಣ